ವೈದಿಕ ಜ್ಯೋತಿಷದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಉದಯಿಸುತ್ತಾ ಇರುತ್ತವೆ ಅದರ ಪ್ರಭಾವವು ಮಾನವನ ಜೀವನದ ಮೇಲೆ ಕಂಡುಬರುತ್ತದೆ ಅಕ್ಟೋಬರ್ನಲ್ಲಿ ಅಂದ್ರೆ ದೀಪಾವಳಿಗೂ ಮೊದಲು ಗ್ರಹಗಳ ರಾಜನಾಗಿರುವಂತಹ ಬುಧನು ತುಲಾ ರಾಶಿಯಲ್ಲಿ ಉದಯಿಸುತ್ತಾನೆ ಇದರಿಂದಾಗಿ ಹಲವು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟವು ಬೆಳಗಲಿದೆ ಅಲ್ಲದೆ ಈ ರಾಶಿ ಚಕ್ರದ ಚಿಹ್ನೆಗಳು ವೃತ್ತಿ ಹಾಗೂ ವ್ಯವಹಾರದಲ್ಲಿ ಪ್ರಗತಿಯನ್ನ ಪಡೆಯಬಹುದು ಈ ಅದೃಷ್ಟದ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಕುಂಭರಾಶಿ ಬುಧನ ಉದಯವು ನಿಮಗೆ ಲಾಭದಾಯಕವಾಗಿರುತ್ತದೆ ಯಾಕಂದ್ರೆ ಬುಧ ಗ್ರಹವು ನಿಮ್ಮ ರಾಶಿಯಿಂದ ಒಂಬತ್ತನೆಯ ಮನೆಯಲ್ಲಿ ಉದಯಿಸ್ತಾ ಇದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಅದೃಷ್ಟವನ್ನ ಪಡೆಯಬಹುದು ಅಲ್ಲದೆ ಈ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯಾಪಾರಕ್ಕಾಗಿ ಬೇರೆ ಕಡೆ ಪ್ರಯಾಣ ಕೂಡ ಮಾಡಬಹುದು ಹಣಕಾಸಿನ ವಿಚಾರದಲ್ಲಿ ನೀವು ನಿರೀಕ್ಷೆಯನ್ನ ಮೀರಿ ಲಾಭವನ್ನ ಪಡೀತೀರಿ ಸಂಸಾರಿಕ ಸೌಕರ್ಯಗಳ ಹೆಚ್ಚಳ ಮತ್ತು ಸಂಪನ್ಮೂಲಗಳ ಹೆಚ್ಚಳದ ಸಾಧ್ಯತೆ ಹೆಚ್ಚಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಂದ ನೀವು ಪರಿಹಾರವನ್ನ ಪಡೆಯಬಹುದು ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ತಯಾರಿಯನ್ನ ನಡೆಸ್ತಾ ಇದ್ರೆ ಅದು ಯಶಸ್ವಿಯಾಗುತ್ತದೆ ಎರಡನೇದಾಗಿ ರಾಶಿ ಬುಧನ ಉದಯವು ಕರ್ಕಾಟಕ ರಾಶಿಯ ಜನರಿಗೆ ಮಂಗಳದಾಯಕವಾಗಿರುತ್ತದೆ ಯಾಕೆಂದ್ರೆ ಬುಧ ಗ್ರಹವು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಉದಯವಾಗುತ್ತದೆ ಅದರಿಂದ ಈ ಅವಧಿಯಲ್ಲಿ ನಿಮ್ಮ ಸೌಕರ್ಯಗಳು ಹಾಗೂ ನಿಮಗೆ ಹಣ ಬರುವುದು ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ನೀವು ಹಣಕಾಸು ಮತ್ತು ಹೂಡಿಕೆಯ ವಿಚಾರದಲ್ಲಿ ಪ್ರಯೋಜನವನ್ನ ಪಡೀತೀರಿ ಅಲ್ಲದೆ ಉದ್ಯೋಗಗಳನ್ನ ಹುಡುಕುತ್ತಿರುವಂತಹ ಜನರು ಸಹ ಈ ಅವಧಿಯಲ್ಲಿ ಯಶಸ್ವಿಯನ್ನ ಪಡಿಬಹುದು ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನ ಖರೀದಿ ಮಾಡಬಹುದು ಜೊತೆಗೆ ವ್ಯಕ್ತಿತ್ವವು ಆಕರ್ಷಕವಾಗಿರುತ್ತದೆ ಜೊತೆಗೆ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ತಾಯಿಯೊಂದಿಗೆ ನಿಮ್ಮ ಸಂಬಂಧ ಬಲವಾಗುತ್ತದೆ ಕೊನೆಯದಾಗಿ ಮಿಥುನ ರಾಶಿ ಬುಧನ ಉದಯವು ಮಿಥುನ ರಾಶಿಯ ಜನರಿಗೆ ಅನುಕೂಲ ಉಂಟು ಮಾಡುತ್ತದೆ ಯಾಕೆಂದ್ರೆ ಬುಧ ಗ್ರಹವು ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿ ಉದಯಿಸುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಗುವಿಗೆ ಸಂಬಂಧಿಸಿದ ಒಳ್ಳೆಯ ಕಾರ್ಯಗಳು ಕೂಡ ನಡೆಯುತ್ತದೆ ಅಂದರೆ ಮಗುವಿನ ಕೆಲಸ ಸಿಗಬಹುದು ಅಥವಾ ಮದುವೆ ಆಗಬಹುದು ನಿಮ್ಮ ವ್ಯಕ್ತಿತ್ವ ಆಕರ್ಷಣೀಯವಾಗಿರುತ್ತದೆ ಜೊತೆಗೆ ಆತ್ಮವಿಶ್ವಾಸವು ಹೆಚ್ಚಾಗಿರುತ್ತದೆ ನಿಮ್ಮ ಪ್ರೇಮ ಸಂಬಂಧ ಮುಂದುವರಿಸಿದ್ರೆ ನೀವು ಅದರಲ್ಲಿ ಯಶಸ್ವಿಯನ್ನ ಪಡಿತೀರಿ ನಿಮ್ಮ ವೈವಾಹಿಕ ಜೀವನದ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತದೆ